ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಆಗ ನೀವೇ ನಿಮ್ಮ ಕೈಯಾರೆ ಈ ಚೈನನ್ನ ಹಾಕಿ ನನಗೆ ಆಶೀರ್ವಾದನು ಮಾಡುವರಂತೆ. ಅಲ್ಲಿವರೆಗೂ ಇದು ನಿಮ್ಮ ಹತ್ರನೇ ಇರಲಿ. ಒಳ್ಳೆ ಹುಡುಗಿ ನೀನು. ಬಂಗಾರ ಅಂದ್ರೆ ನಿಂಗೆ ಆಸೆನೇ ಇಲ್ಲ ನೋಡು. ಏನನು ಏನು ನಿನಗ್ ಮಾತ್ರ ಅಮ್ಮ ಏನು ತರ್ಲಿಲ್ಲ ಅಂತ ಕೇಳ್ತಿದ್ದಲ್ಲ, ಅತ್ತೆಗೆ ನೀನೇನ್ ತಂದಿದ್ಯಾ, ನೀನೇನ್ ಗಿಫ್ಟ್ ಕೊಡ್ತಾ ಇದೀಯಾ? ಮಾತ್ ಮಾತುಗೂ ನನ್ನನ್ನು ಹೆತ್ತವ್ರು ನನ್ನನ್ನು ಹೆತ್ತವ್ರು ಅಂತ ಹೇಳ್ತಿರ್ತೀಯಲ್ಲ, ಏನ್ ತಂದಿದ್ಯಾ? ಮಾವ, ನಮ್ಮ ಅಮ್ಮನ್ಗೆ ಯಾವಾಗ ಎಂತ ಗಿಫ್ಟ್ ಕೊಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಹೌದಾ? ಸರಿ ಬಿಡಮ್ಮ. ಹೌದು, ಅದನ್ನ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಅನು ಅನು, ನನ್ ಮಾತ್ ಕೇಳೋನು, ನಿಂತ್ಕೋ. ಅರ್ಜುನ್, ಅನುನ ಈ ರೀತಿ ಇನ್ಸಲ್ಟ್ ಮಾಡಿ ಕಳಿಸ್ಬಿಟ್ಟಲ್ಲ, ನೀನೇನ್ ತಗೊಂಬಂದಿದ್ದೆ ನಿಮ್ ಅತ್ತೆಗೆ? ಮಾತ್ ಮಾತ್ಕೋ, ಅಮ್ಮ ಅಮ್ಮ ಅಂತ ನಮ್ಮ ಅಕ್ಕನಿಂದನೇ ಸುತ್ತಿರ್ತಾಳೆ ನಿನ್ ಹೆಂಡತಿ. ಅವಳೇನ್ ಗಿಫ್ಟ್ ಕೊಡ್ತಾ ಇದ್ದಾಳೆ? ಸೇವಂತಿ, ತುಂಬಾ ಓವರಾಗಿ ಮಾತಾಡ್ತಿದಾರೆ. ನೀನ್ ಏನ್ ಗಿಫ್ಟ್ ಕೊಡ್ತೀಯ ಅಂತ ಹೇಳ್ಬಿಡ್ಲ. ಅಯ್ಯೋ ಬೇಡ ಸರ್, ಅದು ಸರ್ಪ್ರೈಸ್ ಆಗೇ ಇರ್ಲಿ, ಅವತ್ತಿನ ದಿನ ರಿವೀಲ್ ಆದ್ರೇನೆ ಒಂಥರ ಮಜಾ. ಆದ್ರೂ ಅಯ್ಯೋ ಸರ್, ಅವಳು ಏನಾದ್ರೂ ಮಾತಾಡ್ಕೊಳ್ಳಿ, ನೀವ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಹಂಗಂತೀಯ? ಸರಿ ಬಿಡು. ನನ್ನ ಹೆಂಡತಿ ಹೇಳದ್ಲಪ್ಪ, ನಾವೇನ್ ಗಿಫ್ಟ್ ಕೊಡ್ತಿದೀವೋ ಅದನ್ನ ಫಂಕ್ಷನ್ ದಿನನೇ ರಿವೀಲ್ ಮಾಡ್ಬೇಕಂತೆ. ಅಲ್ಲಿವರೆಗೂ ಸಸ್ಪೆನ್ಸ್. ಇದಕ್ಕೇನ್ ಕಡಿಮೆ ಇಲ್ಲ. ಹೌದೌದು, ನಮ್ದೆಲ್ಲ ಜಾಸ್ತಿನೆ. ಅರ್ಜುನ, ಅಮ್ಮ ಈ ಚೈನ್ ನಿಮ್ಮ ಹತ್ರನೇ ಇರ್ಲಿ, ಫಂಕ್ಷನ್ ದಿನ ನಾನು ಇಸ್ಕೊಂತೀನಿ. ಸರಿ ಅಮ್ಮ. ಏನಿದು ಭಯಂಕರ ಕೋಪದಲ್ಲಿರುವ ಕಾಣ್ತಿದ್ಯಲ್ಲ, ಏನ್ ವಿಷಯ ಇರ್ಬೋದು? ಏನ್ ಅಲ್ಲೇ ನಿಂತ್ಕೊಂಡಿದ್ಯಾ? ನಿಂಗೋಸ್ಕರನೇ ವೇಟ್ ಮಾಡ್ತಿರೋದು, ಬಾ ಒಳಗಡೆ. ಬಂದೆ ಪೂಜಾ. ಪೂಜಾ, ಏನಾಯ್ತು, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಏಯ್, ನಿಮ್ ಅಮ್ಮ ಗೊತ್ತು ತಾನೆ ನಾನು ಈ ಮನೇಲಿ ಇರೋದು? ಏನು ನಿಮ್ ಮಾತ್ರ ಬಟ್ಟೆ ತಗೊಂಬಂದಿದ್ದಾರೆ? ನಾನ್ ಮನುಷ್ಯರ ತರ ಕಾಣ್ತಿಲ್ವಾ ಅವ್ರ ಕಣ್ಗೆ? ಇದಾ ವಿಷಯ ದೇವ್ರೇ, ಇನ್ನೂ ಇವಳಗ್ ಸೊಸೆ ಅನ್ನೋ ಪಟ್ಟನೇ ಸಿಕ್ಕಿಲ್ಲ. ಆಗ್ಲೇ ಅತ್ತೆ ಸೊಸೆ ವಾರ್ ಶುರು ಆಗೋ ಲಕ್ಷಣ ಎಲ್ಲ ಕಾಣ್ತಿದ್ಯಲ್ಲಪ್ಪ. ಏ ಅಶ್ವಿನ್, ನಾನು ಇಲ್ಲಿ ಮಾತಾಡ್ತಿದ್ದೀನಿ, ನೀನ್ ಏನು ಯೋಚನೆ ಮಾಡ್ತಿದ್ಯಾ? ಪೂಜಾ, ಈಗೇನು ನಿನ್ ಹೊಸ ಬಟ್ಟೆ ಬೇಕು ಅಷ್ಟೇ ತಾನೆ? ನಾನೇ ತಂದ್ಕೊಡ್ತೀನಿ ಸರಿನಾ? ನಂಗೆ ಬೇಕಾಗಿಲ್ಲ, ನನ್ಗೆ ಯಾರ ಅನುಕಂಪನೂ ಬೇಡ. ಅಲ್ಲ ಪಾಪ, ಒಂದ್ ಹುಡುಗಿ ನನ್ ಮಗನ ನಂಬ್ಕೊಂಡ್ ಮನೆಗ್ ಬಂದಿದ್ದಾಳೆ, ಎಲ್ರಿಗೂ ಬಟ್ಟೆ ತಗೊಳ್ಳುವಾಗ ಅವ್ರಿಗೂ ತಗೊಳ್ಳಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳ್ತಾಳೆ ಅಂತ ಕಾಮನ್ ಸೆನ್ಸ್ ಇಲ್ವಾ ನಿಮ್ ಅಮ್ಮಂಗೆ? ಪೂಜಾ, ಹಾಗೆಲ್ಲ ಏನು ಇಲ್ಲ. ಅಮ್ಮ ಎಲ್ರಿಗೂ ಬಟ್ಟೆ ತಂದಿಲ್ಲ, ಅನುಗೂ ತಂದಿಲ್ಲ, ಗೊತ್ತಾ ನಿಂಗೆ? ಏನು, ನಾನು ಅನುನು ಒಂದೇನಾ? ನಿನ್ ಅಂದು ಏನ್ ಪ್ರಯೋಜನ, ಬರ್ಲಿ ಅವ್ರು ಇದ್ಯಾವಾಗ? ಏಯ್ ಸುಮ್ನಿರ, ಕಿರ್ಚ್ಬೇಡ, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನು, ಕೇಳಿಸ್ಕೊಳ್ಳಿ ಅಂತಾನೆ ಕೂಗಾಡಿದ್ದು. ಎಲ್ರು ಕೇಳಿಸ್ಕೋಬೇಕು, ನಾನೊಬ್ಳಿ ಮನೇಲಿ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕು, ಆವಾಗ್ಲಾದ್ರೂ ಇಲ್ಲಿಂದ ವಿಮೋಚನೆ ಆದ್ರೂ ಸಿಗುತ್ತೆ. ಹೋಗ್ತೀನಿ, ಹಾಲ್ಗೆ ಹೋಗ್ತೀನಿ, ಇವಾಗ್ಲೇ ಕೂಗಾಡ್ತೀನಿ, ಎಲ್ರು ಸೇರಿಸಿ ಪಂಚಾಯತಿ ತಗೊಳ್ತೀನಿ. ನಿನ್ ತಮ್ಮಯ್ಯ ಅಂತೀನಿ, ಸುಮ್ನಿರೆ. ನೋ ವೇ, ನಾನಿವ ಸುಮ್ನೆ ಇರಲ್ಲ, ನನಗೆ ನ್ಯಾಯ ಬೇಕು. ಆಯ್ತಮ್ಮ, ಕೊಡಿಸ್ತೀನಿ ಸುಮ್ನಿರು. ಏನ ನ್ಯಾಯ, ಬಟ್ಟೆ ಎಲ್ಲ ಕೊಡಿಸ್ತೀನಿ. ಬಾ ಹಾಗಾದ್ರೆ ಈ ಹೋರಾಟದಲ್ಲಿ ನೀನು ಭಾಗಿಯಾಗು, ನಿಮ್ಮಮ್ಮನ ವಿರುದ್ಧ ಘೋಷಣೆ ಮಾಡು. ಧಿಕ್ಕಾರ ಧಿಕ್ಕಾರ, ನಿಮ್ಮಮ್ಮಂಗೆ ಧಿಕ್ಕಾರ. ಮುಚ್ಚು ಬಾಯನ, ಸುಮ್ನಿರು. ನೋಡು ಪೂಜಾ, ಎಲ್ಲ ಕುತ್ಕೆತ್ತ ನಡ್ತೀಯ, ಯಾರು ಬಂದ್ರು ಏನೋ. ಸಾರಿ ಕಣೋ. ಏನ್ ಸಾರಿ? ಓ, ಮೊದಲು ಬಚ್ಚಿಟ್ಕೋ. ಸರಿ. ಏನ್ ಮುಖ ನೋಡ್ತಿದ್ಯ, ಹೋಗು. ಅಯ್ಯೋ, ಯಾರಪ್ಪ ಬಂದ್ರು, ಏನಂತ ಸಮಾಧಾನ ಮಾಡ್ಲಿ?
ಅದಕ್ಕೆ ನೀವಾ? ನಾವೇ, ಯಾಕೆ ಬೇರೆ ಯಾರೋ ಬಂದ್ರು ಅನ್ಕೊಂಡ್ಯಾ? ಬೇರೆಯವರ ಇಲ್ಲಪ್ಪ, ನೀವೇ ಬಂದ್ರೆ ಅನ್ಕೊಂಡೆ. ಹೌದು, ಎಲ್ಲಿ ಪೂಜಾ ಕಾಣಿಸ್ತಾನೆ ಇಲ್ವಲ್ಲ ಸೇವಂತಿ. ಯಾರಾದ್ರೂ ಬಂದ್ರೆ ಪಾಪ ಅವಳು ಎಲ್ಲಿರ್ತಾಳೆ ಹೇಳು? ಬಚ್ಚಿಟ್ಕೊಂಡಿರ್ತಾಳೆ. ಅಯ್ಯೋ ಹೌದಲ್ವಾ. ಪೂಜಾ ಬಂದಿರೋದು ಅತ್ತೆ ನಾನು. ಬಾ ಹೊರಗೆ ಬಾ ಅಕ್ಕ. ಅಯ್ಯೋ ಪೂಜಾ, ಅದೇನೋ ಸದ್ ಕೇಳಿಸ್ತಿತ್ತು. ಏನು ಅದೇನು ಅಂತಂದ್ರೆ? ಅದೇನಿಲ್ಲ ಅತ್ತೆ, ಹಾಗೆ ಸುಮ್ನೆ ಮಾತಾಡ್ತಿದ್ವಿ ಅಷ್ಟೇ. ಹೌದಾ? ಆದ್ರೆ ಅದು ಮಾತಿನ ತರ ಇರ್ಲೇ ಇಲ್ಲ, ಕೂಗಾಡ್ತಿದ್ ಹಾಗಿತ್ತಪ್ಪ. ಪೂಜಾ, ಪಾಪ ನನ್ ಮಗನ್ನ ಬೈತಿರೋ ಹಾಗಿತ್ತು. ಅಯ್ಯಯ್ಯೋ, ಪತಿಯೇ ಪರದೈವ ಅಂತ ನಂಬ್ಕೊಂಡಿರೋಳ್ ನಾನು. ನಾನು ನನ್ ಗಂಡನ್ ಬೈತಿನ? ಚೆ ಇಲ್ಲ ಅತ್ತೆ. ಓ ಹೌದಾ, ಹಾಗಾದ್ರೆ ಇನ್ಯಾವ ವಿಷಯದ ಬಗ್ಗೆ ಚರ್ಚೆ ನಡೀತಿತ್ತಪ್ಪ? ಅದು ನನ್ಗೆ ಇಂಥ ಒಳ್ಳೆ ಗಂಡನ ಹೆತ್ಕೊಟ್ಟಿರೋ ನಮ್ಮ ಅತ್ತೆ ಬಗ್ಗೆ ಹೊಗಳು ಮಾತಾಡ್ತಿದ್ದೆ. ಅವ್ರಂದ್ರೆ ನಂಗೆ ಅಪಾರವಾದ ಗೌರವ ಪ್ರೀತಿ. ಅತ್ತೆ ನನ್ಗೆ ಆಶೀರ್ವಾದ ಮಾಡಿ. ಏಯ್ ಈ ಕಡೆ ಬಾರೋ, ಎದ್ದೇಳಮ್ಮ, ಒಳ್ಳೇದಾಗ್ಲಿ. ಅಯ್ಯೋ ನಾಟಕಕಾರ್ತಿ, ಎಷ್ಟು ನಾಟಕ ಮಾಡ್ತಾಳೆ. ಏನ್ ಅಶ್ವಿನ್, ಯಾಕಂಗ್ ನೋಡ್ತಿದ್ಯಾ? ಏನಿಲ್ಲಪ್ಪ, ನಮ್ಮ ಅಮ್ಮನ್ ಕಂಡ್ರೆ ನಿಂಗೆ ಎಷ್ಟು ಭಯ, ಭಕ್ತಿ, ಪ್ರೀತಿ, ಗೌರವ, ವಾತ್ಸಲ್ಯ, ಮಮತೆ ಇದೆಲ್ಲ ತುಂಬಿ ತುಳುಕ್ತಾ ಇದೆಯಲ್ಲ, ಅದನ್ನ ನೋಡ್ತಿದ್ದೆ ಅಷ್ಟೆ. ಅಯ್ಯೋ ಗಂಡ್ ಕೊಟ್ಟತ್ತೆ ಕಣ್ ಕೊಟ್ಕ ಕಣ್ ಕೊಟ್ಟ ಕಣ್ ಕೊಟ್ಟ ಹೇಳಮ್ಮ ಹೇಳು. ಕಣ್ ಕೊಟ್ಕತ್ತೇನಾ? ಅಯ್ಯೋ ಇಲ್ಲ ಅತ್ತೆ, ಕಣ್ ಕೊಟ್ಟ ಕರುಣಾಮಯಿ. ಓಹೋಹೋಹೋ, ಕರುಣಾಮಯಿನಾ? ಹೌದು ಅತ್ತೆ, ನೀವು ನನ್ನ ಪಾಲಿನ ದೇವತೆ ಇದ್ದಾಗೆ. ಓಹೋಹೋಹೋ, ದೇವತೆನಾ? ನಾನಾ? ಅದಕ್ಕೆ ಏನೋ, ನಾನು ಅವ್ರ ಕಣ್ಗೆ ಮನುಷ್ಯ ತರ ಕಾಣಿಸ್ತಿಲ್ವಾ? ಅದಕ್ಕೆ ನನ್ಗೂ ಬಟ್ಟೆ ತರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂತ ಏನೋ ಹೇಳ್ದಂಗಿತ್ತು. ಅದೇನು ಅತ್ತೆ? ಅಯ್ಯೋ ಅತ್ತೆ, ನಾನು ಹಾಗೇನು ಹೇಳೇ ಇಲ್ವಲ್ಲ. ಪೂಜಾ, ಅದು ನಿಮ್ ವಾರ್ ಶುರು ಆದಾಗ್ಲೇ ನಾವ್ ಎಂಟ್ರಿ ಕೊಟ್ಟಿದ್ವಿ ಆಚೆ. ಸೊ ಪೂಜಾ, ಯಾವತ್ ನನ್ ಮಗ ನಿನ್ ಕುತ್ಕೆ ತಾಳಿ ಕಟ್ಟದ್ನ ಅವತ್ತೇ ನೀನು ನಮ್ ಕುಟುಂಬದಲ್ಲಿ ಒಬ್ಳಾಗೋದೆ. ನಿನ್ನ ನಾನ್ ಮರಿತೀನ? ತಗೋ ಇದನ್ನ, ನಿನ್ಗೆ ಅಂತ ತಂದಿರೋದು. ಓಪನ್ ಮಾಡಿ ನೋಡು. ಈಗ್ಲಾದ್ರೂ ಗೊತ್ತಾಯ್ತಾ, ನಾನ್ ನಿನ್ನ ಭೂತ ಅನ್ಕೊಂಡಿಲ್ಲ, ಮನುಷ್ಯ ಅಂತ ಅನ್ಕೊಂಡಿರೋದು. ಎಲ್ಲ ಒಳಗ್ ಸೇರ್ಕೊಂಡಿದ್ದೀರಾ? ಇಷ್ಟು ದಿನ ಈ ಪೂಜಾ ನಮ್ಮ ಮನೆ ಒಳಗಡೆ ಇಟ್ಕೊಂಡು ಮನೆಯವ್ರ ಕಣ್ಣಿಗೆ ಮಣ್ಣಿರ್ತಾ ಇದ್ದೀರಾ? ಈಗ ನೋಡಿ ನಿಮ್ಗೆಲ್ಲ ಏನ್ ಮಾಡ್ತೀನಿ ಅಂತ. ಇದನ್ನ ನಾನ್ ಡೀಲ್ ಮಾಡೋದೇ ಚೆನ್ನಾಗಿರಲ್ಲ. ಅಮ್ಮನ್ಗೇಳಿ ಇವ್ರಿಗೆಲ್ಲ ಒಂದ್ ಗತ್ತಿ ಕಾಣಿಸ್ತೀನಿ. ಹೀಗೆ ನಗ್ತಾ ಇರಿ, ಬರ್ತೀನಿ. ಯಾಕೆ ಸುಮ್ನೆ ಅಮ್ಮ ಅಮ್ಮ ಅಂತ ಕೂಕಂತಿದೀಯ? ನಿನ್ ಗಂಡಂಗೆ ಏನಾದ್ರೂ ಆಯ್ತಾ? ಅಯ್ಯೋ ನನ್ ಗಂಡಂಗೆ ಏನೂ ಆಗಿಲ್ಲಮ್ಮ. ಮತ್ತಿನ್ ಯಾರಿಗೆ ಏನಾಯ್ತೆ? ಅಮ್ಮ ಯಾರಿಗೂ ಏನೂ ಆಗಿಲ್ಲ. ಮತ್ ಯಾಕೆ ಹಿಂಗ್ ಕೂಕೊಂಡು ಓಡ್ ಬಂದೆ? ಆ ಪೂಜಾ ಇದೇ ಮನೇಲಿ ಇದ್ದಾಳೆ ಅಂತ ಅನು ಎಷ್ಟು ಸಲ ಹೇಳಿದ್ರು, ಆದ್ರೆ ನೀವ್ ಯಾರು ನಂಬಲೇ ಇಲ್ಲ. ಯಾಕ್ ನಂಬೇಕು, ಅವಳು ಈ ಮನೇಲಿಲ್ಲ, ಅದಕ್ಕೆ ನಾವು ನಂಬ್ತಿಲ್ಲ. ಅಯ್ಯೋ ಅಮ್ಮ, ಅವಳು ಇದೇ ಮನೇಲಿ ಇದ್ದಾಳೆ.
ಪೂಜಾ ಅಶ್ವಿನ್ ರೂಮಲ್ಲಿ ಇದ್ದಾಳಮ್ಮ, ಸೇವಂತಿನೂ ಅದಕ್ಕೆ ಅವಳ ಜೊತೆ ಮಾತಾಡ್ತೀನಿ, ನಾನೇ ನನ್ ಕಿವಿಯಾರೆ ಕೇಳಿಸ್ಕೊಂಡೆ, ಅದಕ್ಕೆ ನೀನ್ ತಕ್ಷಣ ಹೇಳೋಣ ಅಂತ ಬಂದೆ. ಏನ್ ಹೇಳ್ತಾ ಇದೀಯ ನೀನು? ಹೌದಮ್ಮ, ಅವಳನ್ನ ಅಶ್ವಿನ್ ರೂಮಲ್ಲಿ ಬಚ್ಚಿಟ್ಟಿದ್ದಾರೆ.